ಅಬ್ಬಿಹಾಳ ಗ್ರಾಮದಲ್ಲಿ ನಡೆದ ಶ್ರೀ ಮಾರುತೀಶ್ವರ ಮಹಾದ್ವಾರ ಉದ್ಘಾಟನೆ ಮತ್ತು ಶ್ರೀ ದೇವಣ್ಣ ಮುತ್ಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಜನವೀರ ದೇವರು ಸಂಸ್ಥಾನ ಮಠ ಕುಂಟೂಜಿ ಮತ್ತು ವಿಜಯಪುರ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಪ್ರಭುಗೌಡ ದೇಸಾಯಿಯವರು ಮತ್ತು ಮುದ್ರಿಹಾರ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಎಂಎನ್ ಮದ್ರಿ ಅಬ್ಬಿಹಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಂತಪ್ಪ ಕಂಬಳಿ ಇವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ವಿಜಯಪುರ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಪ್ರಭುಗೌಡ ದೇಸಾಯಿಯವರು ಮಾತನಾಡಿದರು. ಮುದ್ದುಡಕಲ್ಗೆ ಎನ್‌ಡಿಟಿವಿ ನ್ಯೂಸ್ ವಿಜಯಪುರ. ಜಿಲ್ಲಾ ಪಂಚಾಯಿತಿ ಅನುದಾನ ಏನು ಬಂದಿತ್ತು ಅದರೊಳಗೆ ಬ್ಯಾಳಕ್ಕೆ ಒಂದೆರಡು ಕೆಲಸ ಮುಂದೆ ಏನು 24 ಹಳ್ಳಿಯಾಗಿ ಎಲ್ಲ ಹಳ್ಳಿಗಳಿಗೆ ಒಂದೊಂದು ಎರಡೆರಡು ಕೆಲಸ ಮಾಡಿ ಅಂಥ ಸಂದರ್ಭದಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಆ ಒಂದು ಜಾಗದಲ್ಲಿ ನಾನು ಕುಂದರ್ಲಿಕ್ಕೆ ಸಾಧ್ಯ ಆಯಿತು. ಇದರ ಜೀವನ ಪರ್ಯಂತ ಅಬ್ಬಾಳ ಗ್ರಾಮದವ್ರು ನಾನು ನೆನಪಿಡ್ತೀನಿ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಜೊತೆಗೆ, ಯಾಕಂತಂದ್ರೆ ಯಾವುದರ ಇಲೆಕ್ಷನ್ ಬಂದಾಗ ಬಹಳ ಮಂದಿ ಅವಾಗ ಪಟ್ಟಿ ಕೊಡ್ತಾರೆ, ನೀವು ಕೇಳಿದ್ದಿಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಇದು ಹಂಗಲ್ಲ, ಅಬ್ಬಾಳದವರಿಗೆ ನಾವು ಸತತ ಸಾಹಿತ್ಯನ ನಮ್ಗೇನು ಸಾಧ್ಯ ಅದ ಅದನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಂ ಪೂಜ್ಯರು ಭಾಳಷ್ಟು ಮಲ್ಲಿಕಾರ್ಜುನ ಮದ್ರಿಯವರ ಬಗ್ಗೆ ನನ್ನ ಬಗ್ಗೆ ಭಾಳಷ್ಟು ವಿಷಯಗಳನ್ನು ತಮಗೆ ಹೇಳಿದರು. ಅದಕ್ಕೆ ಮುಂದೆ ಗುರು ಇರಬೇಕಂತ, ಹಿಂದೆ ಗುರಿ ಇರಬೇಕಂತ, ಹಂಗೆ ನಾವು ಶಿಷ್ಯರವ್ರ ಜೊತೆ ಸದಾ ಅದೀವಿ. ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಕೂಡ 2022ರಲ್ಲಿ ಬಹುತೇಕ ಅದನ್ನು ಆ ಕಾರ್ಯಕ್ರಮ ನಾವೆಲ್ಲರೂ ಕೂಡಿ ಮಾಡಬೇಕಾಗ್ಯದ. ಆ ಕಾರ್ಯಕ್ರಮಕ್ಕೂ ಕೂಡ ಅಬ್ಬಾಳದವ್ರ ತನುಮನದಿಂದ ತಾವು ಸದಾ ಅವ್ರ ಜೊತೆಗೆ ನಾವು ನೀವು ಎಲ್ಲರೂ ಇದ್ರು ಅನ್ನೋಂಥ ಮಾತನ್ನು ಹೇಳಿ, ಇನ್ನು ಕೊನೆಯದಾಗಿ ಒಂದು ಜೋಕನ್ನು ಹೇಳ್ತೀನಿ ನಾನು. ಅಂದ್ರೆ ಸುಳ್ಳು ಎಷ್ಟು ಹೇಳ್ತಾರಪ್ಪ ಈಗ ಅಂತ, 100 ಸುಳ್ಳೆ ಇದ್ನಂತ. 100 ಸುಳ್ಳೆ ಏನು ಹೇಳಿದ್ನಂತ, ಹೋದ ವರ್ಷ ನಿಮ್ಮ ಮೂರು ಜಾತ್ರೆಗೆ ಬಂದಿದ್ದೆ, ಕೆರೆಯಾಗಿ ಜಳಕ ಮಾಡೋ ಹೊತ್ತಿನಾಗ ನನ್ನ ವಾಚ ಆ ಕೆರೆಯಾಗಿ ಬಿದ್ದು ಮುಳಿ ಹೋಗಿಬಿಟ್ಟಿತ್ತು, ಸಿಕ್ಕಿದ್ದಿಲ್ಲ. ಈ ವರ್ಷ 4 ವರ್ಷ ಬಿಟ್ಟು ಬಂದೀನಿ, ಅದು ವಾಚ ಸಿಕ್ತು ನನಗೆ, ಮುಂದೆ ಅದು ಚಾಲೂನೇ ಇತ್ತು ಅಂತ 1000 ಸುಳ್ಳೆ ಅನ್ನ ಮುಂದೆ ಹೇಳಿದ್ನಂತ. ಅವಾಗಿದ್ರೆ ಅವ 1000 ಸುಳ್ಳೆ ಏನು ಹೇಳಿದ್ನಂತ, ಹೌದು ನೋಡೋ ದೋಸ್ತ, ನನ್ನ ಮಗನು 4 ವರ್ಷದಿಂದ ಕೆರೆಯಾಗಿ ಮುಳುಗಿದ್ದ, ಸತ್ತಾನಂತ ನಾ ಬಿಟ್ಟಿದ್ದೆ, ಅವನು ಈಗ ನನ್ನ ಸಿಕ್ಕನ ಮನೆಗೆ ಬಂದನಂತ ಹೇಳಿದ್ನಂತ. ಇವ 100 ಸುಳ್ಳೆ ಕೇಳಿದ್ನಂತ, ಅದು ಹೆಂಗೆ ಅಂತ ಕೇಳಿದ್ನಂತ, ನೀ ಏನು ವಾಚ್ ಕಳ್ಕೊಂಡಿದ್ದೆಲ್ಲ ಅದಕ್ಕೆ ಅವ ನೀರಾಗಿ ಚಾವಿ ಕೊಟ್ಕೊಂತ ಕೂತಿದ್ನಂತ ಹೇಳಿದ್ನಂತ. ಅದಕ್ಕೆ ಇಲೆಕ್ಷನ್ ಬಂದಾಗ ಭಾಳ ಸುಳ್ಳು ಹೇಳೋರು ನಮ್ಮಂಥವ್ರು ಯಾರು ಬರ್ತಾರೆ, ಅದಕ್ಕೆ ಕಿವಿ ಕೊಡಬೇಡ್ರಿ, ಒಳ್ಳೆ ಮಂದಿಗೆ ನೀವು ಸಪೋರ್ಟ್ ಮಾಡಿರಿ ಅನ್ನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕೆ ಹೇಳಬೇಕಾಗ್ತದೆ ಅಂದ್ರೆ, ಅವಾಗ ನೀವು ಹೆಂಗೆ ಸಿಟಿ ಹೊಡಿತಿರಲ್ಲ ಹಂಗೆ ಚಲೋ ಭಾಷಣ ಮಾಡಿಬಿಟ್ರೆ ಸಿಟಿ ಹೊಡೆದು ಯಾರ್ಯಾರಿಗಾರು ಓಟ್ ಹಾಕಿಬಿಡ್ತೀರಿ, ಹಂಗೆ ಮಾಡಬೇಡ್ರಿ. ಮಲ್ಲಿಕಾರ್ಜುನ ಮದ್ರಿ ಅಂತವ್ರು ಒಳ್ಳೆಯವ್ರಿಗೆ ಅವಕಾಶ ಬಂತಂದ್ರೆ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿರಿ ಅಂತ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ನಮ್ಮ ಕುಂಟೋಜಿ ಅಜ್ಜವರಿಗೆ ಯಾವಾಗ ಯಾವಾಗಾರ ನಮ್ಗೆ ಹಿಂಗೆ ಈ ಹಸಿ ದಿಗಡಿ ಹೋಗ್ಬಾರ್ರಿಪ್ಪ, ಒಂದು ಜನ ಸಿರ ದಾರಿ ಹೋದ್ರಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಮ್ಮ ತಂದೆ ತಾಯಿ ಉತ್ತಮವಾದಂಥ ಸಂಸ್ಕಾರ ಕೊಟ್ಟಾರೆ, ಏನಾರು ಮಾಡೋದಿತ್ತು ಅಂದ್ರೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀವಿ, ಅಧಿಕಾರಗಳು ಇರಲಿ ಇರಲಾರ್ದು ಇರಲಿ ಅದೊಂದು ಭಾಗ ಬೇರೆ ಏನಂತ ಮಾತನ್ನು ಹೇಳಿ, ಪರಮ ಪೂಜ್ಯರ ಪಾದಗಳಿಗೆ ವಂದಿಸಿ ನಿಮಗೆಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬಂದಾಗ ಮತ್ತು ಈಗ ನೋಡಿದಾಗ ಅಬ್ಬಾಳದಲ್ಲಿ ಈಗ ನೋಡಿದ್ರೆ ಮಹಾದ್ವಾರವನ್ನು ಯಾವ ಈ ರೋಡಿನಲ್ಲಿ ಯಾವುದೇ ತಾಳಿ ಕುಡಿತನ ಹೋದರೂ ಎಲ್ಲಿ ಮಹಾದ್ವಾರವನ್ನು ಕಟ್ಟಿಲ್ಲ, ಈ ಅಬ್ಬಾಳ ಗ್ರಾಮದಲ್ಲಿ ಮಹಾದ್ವಾರವನ್ನು ಕಟ್ಟಿ ಮತ್ತು ಜಾತ್ಯತೀತವಾಗಿ ಮತ್ತು ದ್ಯಾಮವ್ವ ದೇವಿ ಮತ್ತು ಮಾರುತೇಶ್ವರ ಮತ್ತು ಸಂಗೊಳ್ಳಿ ರಾಯಣ್ಣ ಕನಕದಾಸ ಇವೆಲ್ಲ 4 ಮೂರ್ತಿಗಳನ್ನು ಮಹಾದ್ವಾರದಲ್ಲಿ ಕಟ್ಟಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು.